ದಾಖಲೆ ಇಲ್ಲದ ಬೈಕ್ ಸವಾರರಿಗೆ ಬಿಸಿ ಮುಟ್ಟಿಸಿದ ಪೊಲೀಸ್ ಇಲಾಖೆ. ಬೈಕ್ ಸವಾರರಿಗೆ ಖಡಕ್ ವಾರ್ನಿಂಗ್ ಮಾಡಿದ ಖಡಕ್ ಇನ್ಸ್ಪೆಕ್ಟರ್. ದಾಖಲೆ ಇಲ್ಲದೆ ಸುಮಾರು 50ಕ್ಕಿಂತ ಹೆಚ್ಚು ಬೈಕ್ಗಳು ಸೀಸ್. ಹೌದು, ನಂಬರ್ ಪ್ಲೇಟ್ ಇಲ್ಲ, ಇನ್ಶೂರೆನ್ಸ್ ಇಲ್ಲ, ಹೆಲ್ಮೆಟ್ ಇಲ್ಲ, ಡಿಎಲ್ ಇಲ್ಲ ಅಂತ ಬೈಕ್ ರಸ್ತೆಗೆ ಇಳಿಸಿದ್ರೆ ಪೊಲೀಸ್ ಇಲಾಖೆ ನಿಮ್ಮ ಬೈಕ್ ಸೀಸ್ ಮಾಡುವುದು ಖಂಡಿತ. ಅದೆಲ್ಲಿ ಅಂತೀರಾ, ಸ್ಟೋರಿ ನೋಡಿ ಎಂದು ಚಿಂತಾಮಣಿ ನಗರದ ಪ್ರಮುಖ ರಸ್ತೆಗಳಿಗೆ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಹಾಗೂ ತಂಡ ಇಳಿದು ಬೈಕ್ಗೆ ನಂಬರ್ ಪ್ಲೇಟ್ ಇಲ್ಲದೆ, ಡಿಎಲ್, ಇನ್ಶೂರೆನ್ಸ್, ಹೆಲ್ಮೆಟ್ ಧರಿಸದೆ ಓಡಿಸುತ್ತಿದ್ದ ವಾಹನ ಸವಾರರನ್ನ ಬಿಸಿ ಮುಟ್ಟಿಸಿದ್ದಲ್ಲದೆ ನಗರದ ಬೆಂಗಳೂರು ರಸ್ತೆ, ಜೋಡಿ ರಸ್ತೆ ಸೇರಿದಂತೆ ವಿವಿಧ ಪ್ರಮುಖ ರಸ್ತೆಗಳಲ್ಲಿ ದಾಖಲೆಗಳಿಲ್ಲದೆ ಬೈಕ್ಗಳು ಸೀಸ್ ಮಾಡಿ ನಗರ ಠಾಣೆ ಮುಂದೆ ಹಾಕಿ ಆಗಾಗಲೇ ನಂಬರ್ ಪ್ಲೇಟ್ ಇಲ್ಲದ ಬೈಕ್ಗಳಿಗೆ ಪೊಲೀಸರು ಬೈಕ್ ಸವಾರರಿಂದಲೇ ನಂಬರ್ ಪ್ಲೇಟ್ ಹಾಕಿಸಿ ದಂಡ ಹಾಕಿ ಬಿಟ್ಟರು. ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಬೈಕ್ ಸವಾರರಿಗೆ ಖಡಕ್ ಎಚ್ಚರಿಕೆ ನೀಡಿ ಮಾತನಾಡಿದರು. ನಗರದಲ್ಲಿ ಡಿಎಲ್, ಇನ್ಶೂರೆನ್ಸ್, ಹೆಲ್ಮೆಟ್ ಇಲ್ಲದೆ ಯಾರಾದರೂ ಬೈಕ್ ಅಥವಾ ಬೇರೆ ವಾಹನಗಳು ಓಡಿಸಿದ್ರೆ ಅಂತಹ ವಾಹನಗಳನ್ನು ಹಿಡಿದು ದಂಡ ವಿಧಿಸುವುದರ ಜೊತೆಗೆ ಶಿಸ್ತು ಕ್ರಮ ಜರುಗಿಸಲಾಗುವುದು. ಪೋಷಕರು 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಬೈಕ್ ಓಡಿಸಲು ಕೊಟ್ಟರೆ ಪೋಷಕರ ವಿರುದ್ದ ಕಾನೂನು ರೀತಿ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಬರೀ ಇಲ್ಲ ಗಾಡಿಗೆ ಇವರು ಗಾಡಿ ಬೇಕಾದ್ರೆ ಮುಂದೆ ಬನ್ರಿ, ಗಾಡಿ ಬೇಕಾದ್ರೆ ಬರೀ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಮೊದಲನೇದು ನಂಬರ್ ಪ್ಲೇಟ್ ಹಾಕಲ್ಲ, ಜೊತೆಗೆ ಹೆಲ್ಮೆಟ್ ಹಾಕಲ್ಲ, ಜೊತೆಗೆ ಲೈಸೆನ್ಸ್ ಇಲ್ಲ. ಇವುಗಳೆಲ್ಲ ಇರಬೇಕು, ಲೈಸೆನ್ಸ್ ಮಾಡಿಸ್ಕೋಬೇಕು, ಹೆಲ್ಮೆಟ್ ಹಾಕೋಬೇಕು. ಹೋಗ್ಬೇಕಾದ್ರೆ ಇದು ಡ್ಯಾನ್ಸ್ ಹಾಕೊಂಡು ಹೋಗ್ತಿರ ಮೊಬೈಲು, ಅದೇನು ಮಾಡೋಕ್ಕೆ ಹೋಗಂಗಿಲ್ಲ, ಮಾಡಬಾರ್ದು. ಮಾಡ್ತು ಅಂದರೆ ಇನ್ಮೇಲೆ ತುಂಬ ನಿಮಗೆ ಸ್ಟ್ರಿಕ್ಟಾಗಿ ನಾವು ಆ್ಯಕ್ಷನ್ ತೊಗೊಳ್ತೀವಿ. ಕಾನೂನು ಪ್ರಕಾರ ಅದೇನಿದೆ, ನಿಮಗೆ ಬೋರ್ಡ್ ಹೋಗಬೇಕಾಗ್ತದೆ. ಅರ್ಥ ಆಯ್ತಲ್ಲ, ಇಮಿಡಿಯೇಟ್ ಆಗಿ ನೀವೆಲ್ಲ ಈಗ ಆ ಡಾಕ್ಯುಮೆಂಟ್ಗಳು ಕೊಡಬೇಕು. ಡಾಕ್ಯುಮೆಂಟ್ ಕೊಟ್ಟು ನಂಬರ್ ಪ್ಲೇಟ್ ತಂದ ಮೇಲೆ ನಿಮ್ಗೆ ವೆಹಿಕಲ್ ಕೊಡೋದು, ಇಲ್ಲಾಂದ್ರೆ ಕೊಡಬೇಕು. ನಿಮ್ಗೆ ಲೈಸೆನ್ಸ್ ಇರಬೇಕು, ಇನ್ಶೂರೆನ್ಸ್ ಇರಬೇಕು, ಆಮೇಲೆ ನಂಬರ್ ಪ್ಲೇಟ್ ಹಾಕಿದ್ಮೇಲೆ ಗಾಡಿ ಕೊಡ್ತೀವಿ, ಇಲ್ಲಾಂದ್ರೆ ಗಾಡಿನ ಓಡ್ ಸರ್ ಅದು ಕೊಟ್ಬಿಡ್ತೀವಿ. ಮತ್ತೆ ಈ ನಂಬರ್ ಕೂಡ ಆಗಲ್ಲ, ಕಟ್ಟ ಇಲ್ಲ, ಬೇರೆ ಕಮ್ಮಿ ಇದ್ರೆ ಕಟ್ಟು ಹಾಕಿ ಸ್ವಲ್ಪ. ಓಪನ್ ಮಾಡಿ ಸೇರಿಸಿ ನೇರವಾಗಿ ಮಾಡಿ, ಅದು ನೇರವಾಗಿ ಮಾಡಿ.